ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಧ್ವಂಸಗೊಳಿಸಿದ್ದು ಕನ್ನಡದ ಬಾಹುಟುವನ್ನ ಸುಟ್ಟ ವಿಚಾರವನ್ನ ನಮ್ಮ ಪಕ್ಷದ ಶಾಸಕರು ಪ್ರಸ್ತಾಪ ಮಾಡಲು ಹೊರಟಾಗ ಭೈರತಿ ಬಸವರಾಜ್ ವಿಚಾರವನ್ನ ಎತ್ತಿಕೊಂಡು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಸಭಾತ್ಯಾಗ ಮಾಡಿದ್ರು. ಈ ನಾಯಕರುಗಳ ಕಮಿಟ್ಮೆಂಟ್ ಏನಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ಎಂದು ಸುವರ್ಣಸೌಧದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ನಿನ್ನೆ ಸದನದಲ್ಲಿ ಅಜೆಂಡಾದಲ್ಲಿ ಇಲ್ಲದೆ ಮತಾಂತರ ಕಾಯ್ದೆ ಮಂಡಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಭಾತ್ಯಾಗ ಮಾಡಿ ಕಾಯ್ದೆ ಪಾಸ್ ಮಾಡಿಕೊಳ್ಳಲು ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವರಿಗೆ ಕೇವಲ ಪ್ರಚಾರ ಬೇಕು ಅಷ್ಟೇ, ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಿಲ್ಲ. ಕೇವಲ ಪ್ರಚಾರಕ್ಕಾಗಿ ಮಾತ್ರ ಸದನ ನಡೆಸ್ತಾ ಇದ್ದಾರೆ ಎಂದು ಎಚ್ ಡಿ ಕೆ ತೀವ್ರವಾಗಿ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಈ ಜನರ ಸಮಸ್ಯೆನ ಬಗೆಹರಿಸಲಿಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳ ಕಮಿಟ್ಮೆಂಟ್ ಏನಿದೆ ಇದೆಲ್ಲ ಚರ್ಚೆ ಆಗಬೇಕಲ್ಲ. ಕಾಂಗ್ರೆಸ್ ನಡಿಗೆ ಕೃಷ್ಣಾ ಕಡೆಗೆ ವರ್ಷಕ್ಕೆ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಬಂದಂಥ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು 5 ವರ್ಷದಲ್ಲಿ ಅಪ್ಪರ ಕೃಷ್ಣಾ ಪ್ರಾಜೆಕ್ಟ್ಗೆ ಕೊಟ್ಟಂಥ ಹಣ 8,000 ಕೋಟಿ ಮಾಹಿತಿಯೆಲ್ಲ ತೆಗೆದಿಟ್ಟಿದ್ದಾರೆ. ಇದು ಇವ್ರ ಸಾಧನೆ, ಕಾಂಗ್ರೆಸ್ ನಾಯಕರ ಸಾಧನೆ. ಈಗ ಸದನದಲ್ಲಿ ಮತಾಂತರದ ಒಂದು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ತೆಗೆದುಕೊಂಡ್ರೆ ನಮಗಿರ್ತಕ್ಕಂಥ ಸಂಖ್ಯೆ ಕಡಿಮೆ. ಇವತ್ತು ಮತಾಂತರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಿಲುವೇನು ಹೇಳಬೇಕು ಹೇಳ್ತೀವಿ. ಮೆಜಾರಿಟಿಯಿಂದ ಅವರು ಅದನ್ನು ಸಾಬೀತು ಮಾಡ್ಕೊಂಡು ಹೋಗ್ಬೋದು. ಕಾಂಗ್ರೆಸ್ ನಾಯಕರುಗಳು ಮತ್ತಿನ್ನೊಂದು ಹೊಸ ರಾಜಕೀಯ ಶುರು ಮಾಡ್ತಾರೆ. ಜೆ ಡಿ ಎಸ್ ಅವರು ಬೆಂಬಲ ಕೊಟ್ಟುಬಿಟ್ರು ಬಿ ಜೆ ಪಿಗೆ, ನಾವು ಮೈನಾರಿಟೀಸ್ನ ರಕ್ಷಣೆ ಮಾಡೋದು ಅಂತಕ್ಕಂಥ ಅವರೊಂದು ಭಾಗ ಹೇಳ್ತಾರೆ. ಕಳೆದ ಬಾರಿಯೂ ಸಹ ಯಾವ ಒಂದು ಹೋಗಿ ನಿಷೇಧ ತಂದಾಗ ಕಾಂಗ್ರೆಸ್ನ ನಾಯಕರೇ ಮೊದಲು ಸದನದಿಂದ ಹೊರಹೋದ್ರು. ವಿಧಾನ ಪರಿಷತ್ನಲ್ಲಿ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದಲ್ಲ ಸದನದಲ್ಲಿ ಅವತ್ತು ಗೋಹತ್ಯೆ ಕಾನೂನು ವಾಪಸ್ ಪಡೀತಕ್ಕಂಥದ್ದಕ್ಕೆ ಅವಕಾಶಗಳೇನಿತ್ತು ನಾವು ವಿರೋಧ ಮಾಡಲಿಕ್ಕೆ. ಕಾಂಗ್ರೆಸ್ನ ನಾಯಕರೇ ಹೊರಬೋದಂತವರು ಸಭಾತ್ಯಾಗ ಮಾಡಿ, ಅದರಿಂದ ಅವ್ರಿಗೆ ಅನುಕೂಲ ಆಗಿದ್ದಲ್ಲಿ ಈಗಲೂ ಸಹ ವಿಧಾನ ಪರಿಷತ್ತಲ್ಲಿ ನಾವು ವಿರೋಧ ಮಾಡೋಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ಮೆಜಾರಿಟಿ ಅವರಿದ್ದಾರೆ, ನಾವು ನಮ್ಮ ನಿಲುವುಗಳನ್ನು ಹೇಳ್ಬೋದು. ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ಆಗಿದೆ ಅಂದರೆ ನಾನು ಒಡೆದಾಗ ಮಾಡ್ತೀನಿ, ನೀನು ಅಂತಾಗ ಮಾಡ್ಕೊಳಪ್ಪ ಅಂತೇಳಿ ಎರಡು ರಾಷ್ಟ್ರೀಯ ಪಕ್ಷಗಳು ಈ ಡ್ರಾಮಾ ಆಡ್ಕೊಂಡು ಜನತೆ ಮುಂದೆ ಮತ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ.